ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಚಂದಿರ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಶೀತ, ನೆಗಡಿ, ಕೆಮ್ಮು, ಕಫ ಇವೆಲ್ಲವುಗಳನ್ನು ಬಹಳ ಬೇಗ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಒಂದು ಅತ್ಯುತ್ತಮವಾದಂತಹ ರಾಮಬಾಣ ಉಪಾಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಮನೆ ಮದ್ದನ್ನು ತಯಾರು ಮಾಡ್ಕೊಳ್ಳೋದಂತೂ ತುಂಬಾ ಸುಲಭ. ಕೇವಲ ಎರಡು ಪದಾರ್ಥಗಳಿಂದ ನಾವು ಇದನ್ನು ತಯಾರು ಮಾಡ್ಕೊಬಹುದು ಮತ್ತು ನಮಗೆ ಒಂದು ಉತ್ತಮವಾದಂತಹ ಫಲಿತಾಂಶವನ್ನು ನೀಡುತ್ತೆ. ಹಾಗಾಗಿ ಇವತ್ತಿನ ಈ ವಿಡಿಯೋ ತುಂಬಾ ಸಿಂಪಲ್ ಆಗಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಯೂಸ್ಫುಲ್ ವಿಡಿಯೋಸ್ಗಳಿಗಾಗಿ. ಇವತ್ತಿನ ನಮ್ಮ ಅದ್ಭುತವಾದಂತಹ ಮನೆ ಮದ್ದನ್ನು ಮಾಡೋದಕ್ಕೆ ನಾನಿಲ್ಲಿ ಮೊದಲನೇದಾಗಿ ತೊಗೊಂಡಿದ್ದೀನಿ ಶುಂಠಿ. ಹಸಿ ಶುಂಠಿಯನ್ನು ಚೆನ್ನಾಗಿ ತೊಳ್ಕೊಂಡು ಅದರ ಸಿಪ್ಪೆ ತೆಕ್ಕೊಂಡು ತಗೊಂಡಿದ್ದೀನಿ ನಾನು. ಇವಾಗ ನಾವು ಈ ಶುಂಠಿಯನ್ನು, ನಿಮ್ಮ ಮನೆಯಲ್ಲಿ ಕುಟಾಣಿ ಇದ್ದರೆ ಕುಟಾಣಿಯ ಸಹಾಯದಿಂದ ನೀವು ಇದನ್ನು ಕುಟ್ಕೊಳ್ಬಹುದು. ಇಲ್ಲ, ನಿಮ್ಮ ಮನೆಯಲ್ಲಿ ಕುಟಾಣಿ ಇಲ್ಲ ಅಂತ ಅನ್ನೋದಾದರೆ ನೀವು ಈ ಗ್ರೇಟರ್ ಬರುತ್ತಲ್ಲ, ತುರಿಯೋ ಮಣೆ, ಅದರ ಸಹಾಯದಿಂದ ಬೇಕಾದರೂ ತುರ್ಕೊಬಹುದು. ಸೊ ನಿಮಗೆ ಯಾವ ವಿಧಾನ ಸುಲಭ ಅಂತ ಅನಿಸುತ್ತೆ ಆ ವಿಧಾನವನ್ನು ನೀವು ಅನುಸರಿಸಬಹುದು. ಸೊ ನಾನಿಲ್ಲಿ ತುರಿಯೋ ಮಣೆಯ ಸಹಾಯದಿಂದ ಇದನ್ನು ತುರ್ಕೊಳ್ತೀನಿ. ಸೊ ನೋಡಿ ಫ್ರೆಂಡ್ಸ್, ನಾನು ಇವಾಗ ಶುಂಠಿಯನ್ನು ತುರ್ಕೊಂಡಿದ್ದೀನಿ. ಇವಾಗ ನಾವು ಇದರ ರಸನ ಸಪ್ರೇಟ್ ಮಾಡ್ಕೊಬೇಕು. ಸೊ ಇಲ್ಲಿ ನಾನು ಶುಂಠಿ ರಸನ ಗಾಳಿಸ್ಕೊಂಡು ಬೇರ್ಪಡಿಸ್ಕೊತೀನಿ. ಸೊ ಈ ಶುಂಠಿಯಿಂದ ಅದರ ರಸನ ಸಪ್ರೇಟ್ ಮಾಡಿದ್ಮೇಲೆ ಅದನ್ನು ಬಿಸಾಕ್ಬೇಡಿ. ಅದನ್ನು ನೀವು ಚಾ ಮಾಡಬೇಕಾದ್ರೆ ಹಾಕ್ಬೋದು, ಇಲ್ಲ ನೀವು ಅಡುಗೆನಲ್ಲಿ ಇದನ್ನು ಉಪಯೋಗ ಮಾಡಬಹುದು. ಸೊ ಇವಾಗ ನಾನು ಇದರ ರಸನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಈ ಶುಂಠಿಯ ರಸಕ್ಕೆ 1 ಚಮಚದಷ್ಟು ಜೇನುತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಹಸಿ ಶುಂಠಿ ಮತ್ತು ಜೇನುತುಪ್ಪದ ಮಿಶ್ರಣ ನಮಗಾಗಿರುವಂತಹ ಶೀತ, ನೆಗಡಿ, ಕೆಮ್ಮು, ಕಫ ಇವುಗಳನ್ನೆಲ್ಲ ಬಹಳ ಬೇಗ ಕಡಿಮೆ ಮಾಡೋದ್ರಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದನ್ನು ಮಕ್ಕಳಿಗೆ ಕೊಡ್ತೀರಾ ಅಂತ ಅನ್ನೋದಾದರೆ 1/2 ಸ್ಪೂನ್ನಷ್ಟು ಮಕ್ಕಳಿಗೆ ಕೊಡಬಹುದು. ತುಂಬ ಚಿಕ್ಕ ಮಕ್ಕಳಿಗೆ ಕೊಡೋದಾದರೆ ನೀವು ನಿಮ್ಮ ಡಾಕ್ಟರ್ನ ಸಲಹೆ ಪಡೆಯೋದು ಉತ್ತಮ. ಮತ್ತು ದೊಡ್ಡವರಿಗಾದರೆ ದಿನದಲ್ಲಿ 3 ಸತಿ, ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಸೊ ಹೀಗೆ ತೊಗೊಬೋದು. ಸೊ ಇದೊಂದು ತುಂಬಾ ಸಿಂಪಲ್ ಆದಂತಹ ಮತ್ತು ಅತ್ಯುತ್ತಮವಾದಂತಹ ಮನೆ ಔಷಧಿ ಅಂತಲೇ ಹೇಳ್ಬೋದು. ಸೊ ತುಂಬ ಈಸಿಯಾಗಿ ಇದನ್ನು ಮಾಡ್ಕೊಬಹುದು ಮತ್ತು ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ನೀವು ಇದನ್ನು ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ ಮತ್ತು ರಿಸಲ್ಟ್ ಹಿಂಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವುದರ ಮೂಲಕ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗಿದ್ರೆ ಇವತ್ತಿನ ಈ ಸಿಂಪಲ್ ಆದಂತಹ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇನ್ನೊಂದು ಯೂಸ್ಫುಲ್ ವಿಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.